ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವಳು ನಿನ್ನ ಲವ್ ಮಾಡ್ತೀನಿ ಅಂತ ಹೇಳ್ದಾಗ ಇಲ್ಲ ಅಂತ ಹೇಳ್ದೆ ಯೋಚನೆ ಮಾಡ್ತೀನಿ ಅಂತ ತಾನೇ ಹೇಳಿದ್ಯಾ, ಅದಕ್ಕೇನರ್ಥ? ಇಷ್ಟೆಲ್ಲ ಮಾತಾಡ್ಬಿಟ್ಟು ಅವ್ರ ಅಣ್ಣಂದ್ರು ಬಂದಾಗ ಇಲ್ಲ ಅಂತ ಹೇಳ್ಬಿಟ್ಟಲ್ಲ. ಆದಿತ್ಯ, ನಿನ್ ಕ್ಯಾರೆಕ್ಟರ್ ಈ ತರ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರ ಹತ್ರ ಹೇಳಕ್ಕಾಗ್ಲಿಲ್ಲ ಅಂದ್ರು ಅವ್ರು ಹೋದ್ಮೇಲಾದ್ರೂ ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ವಾ? ನಾವು ಕೇಳ್ದಾಗ್ಲೂ ಇಲ್ಲ ಅಂತ ತಾನೇ ಹೇಳಿದ್ದೆ. ಅತ್ಗೆ ನಾನು ಎಸ್ ಅಂತ ಹೇಳಿಲ್ಲ, ಅತ್ಗೆ ನೋ ಅಂತಾನೂ ಹೇಳಿಲ್ವಲ್ಲ ಆದಿತ್ಯ. ಅತ್ಗೆ ನಾನು ಅವತ್ತು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಅಲ್ಲಿ ಅವಳ ಹತ್ರ ಬೇಡ ಅಂತಾನೂ ಹೇಳಿಲ್ಲ, ಇಲ್ಲಿ ನನ್ನ ಹತ್ರ ಫುಲ್ ಕನ್ಫ್ಯೂಸ್ ಅಲ್ಲಿ ಇದ್ದೀನಿ ಅಂತ ಹೇಳ್ತೀಯ. ಇದೆಲ್ಲ ಬೇಡ ಆದಿತ್ಯ, ನೀನ್ ಮಾಡ್ತಿರ ಸರಿಲ್ಲ, ಇದೆಲ್ಲ ತಪ್ಪು. ನಿನ್ ಪರ್ಸನಲ್ ವಿಷಯದಲ್ಲಿ ಈ ರೀತಿ ಡಿಸ್ಕಷನ್ ಮಾಡೋದು ನನಗೆ ಇಷ್ಟ ಇಲ್ಲ. ಬಟ್ ಐ ರಿಯಲಿ ವಾಂಟ್ ಟು ವಾರ್ನ್ ಯು, ನೀನ್ ಅವಳ ಜೊತೆ ಬರೀ ಟೈಮ್ ಪಾಸ್ ಮಾಡ್ಬೇಕು ಅನ್ಕೊಂಡಿದ್ರೆ ನಮ್ಮ ಹತ್ರ ಹೇಳ್ಬಿಡು, ನಾವ್ ಯಾರು ಈ ವಿಷಯದಲ್ಲಿ ತಲೆ ಹಾಕಲ್ಲ. ಇಲ್ಲ ಅತ್ಕೆ, ಆತರ ಎಲ್ಲ ಏನಿಲ್ಲ. ಈ ಅತ್ಕೆ ಎಲ್ಲ ಬಿಟ್ಬಿಡು ಆದಿತ್ಯ, ನಿನ್ ಫ್ರೀಡಂ ಗಡ್ಡ ಬರಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಮದ್ವೆಗಿಂತ ಮುಂಚೆ ಈ ಮಾತುಕತೆ ಇಟ್ಕೊಳ್ಳೋದು ತಪ್ಪೇನಿಲ್ಲ ಅಂತ ಕೋರ್ಟೆ ಹೇಳಿದೆ. ಅಂತದ್ರಲ್ಲಿ ಹೇಳಕ್ಕೆ ಕೇಳಕ್ಕೆ ನಾವ್ಯಾರು? ಇದೆಲ್ಲ ನಿನ್ ಪರ್ಸನಲ್ ವಿಷಯ. ಬಟ್ ಆ ಹುಡುಗಿ ಮೇಲೆ ನಿನ್ಗೆ ಸೀರಿಯಸ್ ಆಗಿ ಏನಾದ್ರೂ ಥಾಟ್ಸ್ ಇದ್ರೆ ನೀನ್ ಮಾಡ್ತಿರೋದು ತಪ್ಪು. ಅವ್ರ ಮನೆಯವರೆಲ್ಲ ನಮ್ಮನೆಗ್ ಬಂದ್ ಮಾತಾಡಿರೋದನ್ನ ನೀನೇ ನೋಡ್ದೆ ತಾನೆ. ನಮ್ಮ ಹತ್ರನೇ ಹೀಗ್ ಮಾತಾಡಿದಾರೆ ಅಂದ್ರೆ ಆ ಹುಡುಗಿ ಹತ್ರ ಹೇಗ್ ಮಾತಾಡಿರ್ಬೋದು, ಹೇಗ್ ಟಾರ್ಚರ್ ಕೊಟ್ಟಿರ್ಬೋದು? ಆ ಹುಡುಗಿ ಅದನ್ನೆಲ್ಲ ಸಹಿಸ್ಕೊಂಡಿರೋದು ನಿನಗೋಸ್ಕರನೇ ಅಲ್ವಾ? ನಿನ್ ಮನ್ಸಲ್ಲಿ ಪ್ರೀತಿ ಇದ್ರೆ ಇದೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಅದನ್ ಬಿಟ್ಟು ಟೈಮ್ ಕೊಡು, ಯೋಚನೆ ಮಾಡಿ ಹೇಳ್ತೀನಿ ಅಂದ್ರೆ ಏನರ್ಥ? ಹಾಗಾದ್ರೆ ನಿನ್ ಮನ್ಸಲ್ಲಿ ಅವಳ ಬಗ್ಗೆ ಏನೋ ಫೀಲಿಂಗ್ ಇದೆ ಅಂತ ತಾನೇ ಅರ್ಥ?